ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ನನಗೆ ಗೊತ್ತಾಗ್ಲಿಲ್ವಲ್ಲ, ನಾನು ನಿಮ್ಮ ಅಭಿಮಾನಿ ಸರ್. ಎಲ್ಲರೂ ಸ್ವಲ್ಪ ಈ ಕಡೆ ಕೇಳಿ, ನನಗೆ ಈಗಲೂ ಫ್ಯಾನ್ಸ್ ಇದ್ದಾರೆ. ನಾನು ಒಂದು ಸೆಲ್ಫಿ ತಗೊಳ್ಳ ಸರ್ ಪ್ಲೀಸ್ ಸರ್. ನಾವೀ ಕೇಸ್ಗಾಗಿ ಹೋರಾಡ್ತಾ 8 ದಿವಸ ಮುಗೀತು. ಇದುವರೆಗೂ ನಾವು ಏನನ್ನು ಕಂಡುಹಿಡಿಯೋದಕ್ಕಾಗಿಲ್ಲ. ಕೊಲೆಗಾರ ಯಾರು ಅಂತ ನಾವು ಕಂಡುಹಿಡಿದಿದ್ರೆ ರೋಷನ್ನ ಅರೆಸ್ಟ್ ಮಾಡ್ತಾರೆ. ಸಾಕ್ಷಿಗಳೆಲ್ಲ ರೋಷನ್ ವಿರುದ್ಧ ಇದೆ. ರೋಷನ್ ಅಪ್ಪ ಅಮ್ಮನ ವೆಡ್ಡಿಂಗ್ ಅನಿವರ್ಸರಿ ನಾಳೆ ಅಲ್ವಾ? ಹೌದು ಸರ್. ಅವರು ಸೆಪರೇಟ್ ಆಗಿ ಎಷ್ಟು ವರ್ಷ ಆಯ್ತು? 3 ವರ್ಷ. ನೀನು ಅವರನ್ನ ಒಂದು ಮಾಡಬೇಕು. ಬೈ ಚಾನ್ಸ್ ಪೊಲೀಸ್ನವರು ನಿನ್ನ ಅರೆಸ್ಟ್ ಮಾಡಿದ್ರೆ ಅವರಿಬ್ಬರನ್ನ ಸಮಾಧಾನ ಮಾಡೋದಕ್ಕೆ ಯಾರೂ ಇರಲ್ಲ. ಅದರಿಂದ ರೋಷನ್ ಅವರಿಬ್ಬರನ್ನ ಒಂದು ಮಾಡಬೇಕು. ಅದು ನಿನ್ನಿಂದ ಸಾಧ್ಯ. ಸರಿ ಸರ್. ಎಡ್ಡಿ, ಒಂದು ಕೆಲಸ ಇದೆ. ರೋಷನ್ ನನ್ನ ಹತ್ರ ಮಾತಾಡ್ದ, ಇವತ್ತು ಅವನ ಜೊತೆ ಡಿನ್ನರ್ಗೆ ಹೋಗ್ಬೇಕು ಅಂತ ಹೇಳ್ದ. ಹೋಟೆಲ್ ಲಿಮಿರಿಡಿಯನ್ ಅಲ್ಲಿ. ಹೆಡ್ಡಿನೂ ಬರ್ಬೇಕು ನನ್ ಖುಷಿಗೆ. ನಾನು ಬರ್ತೀನಿ ಸರ್. ರೋಷನ ಎಲ್ಲ ಫ್ರೆಂಡ್ಸು ಬರ್ತಾರೆ. ಹ್ಯಾಪಿ ಆನಿವರ್ಸರಿ ಸರ್. ಥ್ಯಾಂಕ್ ಯು. ಹ್ಯಾಪಿ ಆನಿವರ್ಸರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬನ್ನಿ. ಇನ್ನು ಅವರಾಯ್ತು, ಅವ್ರ ಪ್ರಪಂಚ ಆಯ್ತು. ನಮ್ಗೆ ಏನೇನು ಕೆಲಸ ಇಲ್ಲಿ ಹೆದರ್ಕೋಬೇಡಿ, ನಾನ್ ಬಿಲ್ ಕೊಡ್ತೀನಿ. ಓಕೆ, ಹೋಪ್ ಯು ಜಾನ್ ಇಸ್ ಲೇಟ್. ಎಕ್ಸ್ಕ್ಯೂಸ್ ಮೀ. ಹಲೋ. ಹಾ, ರೋಷನ್ ಬಂದ್ಬಿಟ್ಟ. ಅಲ್ಲಿ ತುಂಬಾ ಸೆಂಟಿಮೆಂಟ್ ಆಗ್ತಿದ್ದಾರೆ, ಅದಕ್ಕೆ ಬಂದ್ಬಿಟ್ಟೆ. ಯಾಕೋ, ಏನಾಯ್ತು? ರಾಮಲತಾ ಅವಳು ಮದುವೆ ಫಿಕ್ಸ್ ಮಾಡಿದ್ದಾರೆ, ಅವಳು ಮನೆ ಬಿಟ್ಟು ಬಂದಿದ್ದಾಳೆ. ರಾಮಲತಾ, ಒಳ್ಳೆ ಹೆಸರಲ್ಲ, ಹೆಸರಲ್ಲ ಕಿಕ್ಕಿದೆ. ಪ್ರೀತಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಆದ್ರೆ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಸ್ವಲ್ಪ ಭಯ ಇರುತ್ತೆ, ಅದು ನಿಮ್ ಮನಸ್ಸಲ್ಲಿ ಇರಬೇಕು. ಬೇರೆ ದಾರಿ ಇಲ್ಲ ಸರ್. ನನ್ ನಂಬಿಕೊಂಡೆ ಅವಳು ಹೊರಗೆ ಬರ್ತಾ ಇರೋದು. ಅವಳಿಗೆ ಮೋಸ ಮಾಡಕ್ ನನ್ನ ಕೈಲಾಗಲ್ಲ. ಹೆದರ್ಕೋಬೇಡ, ನಾವು ನಿನ್ ಜೊತಲಿದ್ದೀವಿ. ಅವಳು ಹೇಗ್ ಬರ್ತಿದ್ದಾಳೆ, ಎಲ್ಲಿಂದ ಬರ್ತಿದ್ದಾಳೆ? ಟ್ಯಾಕ್ಸಿಲಿ, ಬೀಚ್ ಹೋಟೆಲ್ ಹತ್ರ ಬರ್ತೀನಿ ಅಂದ್ಲು. ಹಾಗಿದ್ರೆ ನೀನೇ ಹೋಗಿ ಪಿಕ್ ಮಾಡ್ಕೊಂಡ್ ಬಾ. ತಗೋ ಬೈಕಿ, ಅರೇಂಜ್ಮೆಂಟ್ಸ್ ಎಲ್ಲ ನಾವು ಮಾಡಿರ್ತೀವಿ, ನೀನ್ ಆರಾಮಾಗಿ ಹೋಗ್ ಬಾ. ಡ್ರಿಂಕ್ಸ್ ಮಾಡ್ಕೊಂಡು ಹೋಗಿದ್ದಾನೆ, ಪೊಲೀಸಿಗೆ ಫೋನ್ ಮಾಡು. ಆದ್ರೆ ಎಸ್ ಐ ರಾಮೇಂದ್ರನ್ ಸರ್ ಸಸ್ಪೆಂಡ್ ಆಗಿದ್ದಾರೆ. ಪರವಾಗಿಲ್ಲ ಬಿಡೋ, ಬಲೆಗೆ ಬೀಳ್ಸೋಕ್ ಅವರೇ ಸಾಕು. ಕೊಲೆ ಕೇಸಲ್ಲಿ 2ನೇ ವಿಕ್ಟಿಮ್ ಬರ್ತಾ ಇದ್ದಾನೆ ಅಂತ ಕಾಲ್ ಮಾಡಿ ಹೇಳು. ಏನ್ ಸರ್ ವಿಷಯ? ವಿಷಯ ಏನು ಅಂತ ಹೇಳಿದ್ರೆ ಮಾತ್ರ ಬರೋದಾ? ನಡೆಯಲೇ.